ಮಾಗಡಿ ತಾಲೂಕಿನ ಗಡಿ ಗ್ರಾಮ ಗೌಡನೆಪಾಳದ ಗ್ರಾಮಸ್ಥರಿಗೆ ತೊಂದರೆ ನೀಡುತ್ತಿದ್ದಂತಹ ಇತ್ತೀಚೆಗೆ ಗ್ರಾಮದ ಮೇಕೆಯೊಂದನ್ನು ಕೂಡ ತಿಂದಿದ್ದಂತಹ ಚಿರತೆಯನ್ನ ಸೆರೆಹಿಡಿಯುವಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳು ಯಶಸ್ವಿಯಾಗಿದ್ದಾರೆ. ಇನ್ನು ಸುಮಾರು 2-3 ವರ್ಷದಿಂದ ಚಿರತೆ ಇದಾಗಿದ್ದು 2-3 ವರ್ಷದ ಅಂದ್ರೆ ವಯಸ್ಸಿನ ಚಿರತೆ ಇದಾಗಿದ್ದು ನಿನ್ನೆ ತಾನೇ ಲಕ್ಷ್ಮಮ್ಮ ಎಂಬುವರ ಮೇಕೆಯನ್ನ ತಿಂದಿತ್ತು. ಈ ಚಿರತೆ ಹಾವಳಿಯಿಂದಾಗಿ ಅರಣ್ಯ ಅಧಿಕಾರಿಗಳಿಗೆ ದೂರು ನೀಡಿದ್ರು. ಈ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಇತ್ತೀಚೆಗೆ ಇಟ್ಟಿದ್ದಂತಹ ಬೋನಿಗೆ ಈ ಒಂದು ಚಿರತೆ ಬಿದ್ದಿರುವಂತದ್ದು. ಹೆಂಗ್ ಬರ್ತದ ನೋಡೋದು ಯದಿಷ್ಟು ಶಿಕ್ಷಣದ ಪ್ರಮುಖ ಸುದ್ದಿಗಳು ಮತ್ತಷ್ಟು